ಸರ್, ಚಂದ್ರಬಾಬು ನಾಯ್ಡು ಅವರ ರಿಸಲ್ಟ್ ನೋಡೋದಾದ್ರೆ ದಿನೇಶ್ ಸರ್, ಏನ್ ಅನ್ಸುತ್ತೆ? ಲೈಕ್ ಇವಾಗ ಬಿಜೆಪಿ ಜೊತೆ ಇದ್ದಾರೆ, ಎನ್ ಡಿ ಎ ಜೊತೆ ಇದ್ದಾರೆ, ಓಕೆ, ಆದ್ರೆ ಮುಂಬರುವಂತಹ ಹಂತದಲ್ಲಿ ಚಾನ್ಸಸ್ ಎಷ್ಟಿದೆ ಅಂತ ಅನ್ಸುತ್ತೆ? ಇಲ್ಲ, ಚಂದ್ರಬಾಬು ನಾಯ್ಡು ಬಹಳ ಚಾಣಾಕ್ಷ ರಾಜಕಾರಣಿ. ಅವರು ರಾಜಕೀಯದ ಲಾಭ ನಷ್ಟಗಳ ಬಹಳ ನಿಖರವಾದ ಲೆಕ್ಕಾಚಾರ. ಹಿಂದೆನೂ ಕೂಡ ಅವರು ಬಿ ಜೆ ಪಿ ಜೊತೆ ಹೋಗುವಾಗ ಸಣ್ಣ ಅಳುಕಿದ್ದದ್ದು ಏನಂದರೆ ಮುಸ್ಲಿಂ ಓಟುಗಳು ಏನಾದರೂ ಕೈಬಿಟ್ಟು ಹೋಗುತ್ತೆ ಅಂತ. ಈ ಸರಿ ಒಂದು ಅಡ್ವಾಂಟೇಜ್ ಏನಂದರೆ ಅಸೆಂಬ್ಲಿ ಇಲೆಕ್ಷನ್ ಕೂಡ ನಡೆದು ಹೋಗಿರೋದ್ರಿಂದ ಅವರಿಗೆ ಆ ಭಯ ಕೂಡ ಇಲ್ಲ, ಅಸೆಂಬ್ಲಿಯಲ್ಲಿ ಅವ್ರಿಗೆ ಸೀಟ್ ಬಂದಾಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಅವರು ಬಾರ್ಗೇನ್ ಅಂತೂ ಖಂಡಿತ ಮಾಡ್ತಾರೆ. ಅವರಿಗೆ ರಾಜ್ಯದಲ್ಲಿ ತಾನು ಅನುಭವಿಸಿದ, ಈಗ ಅವರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಎಲ್ಲ ಬಂದಿತ್ತು. ನಾನು ಆಗಲೇ ತಮಾಷೆಗೆ ಹೇಳಿದರೂ ಕೂಡ ಅದನ್ನು ಜಗನ್ಮೋಹನ್ ರೆಡ್ಡಿ ಅವರ ವಿರುದ್ಧ ಒಂದು ರಾಜಕೀಯದ ಸೇಡು ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅವರು. ಸೊ ಇಂಥದ್ದೆಲ್ಲ ಪ್ರಯತ್ನ ನಡೆಯಬೋದು ಅವರು ಮತ್ತೆ. ಆದರೆ ಅಂಥ ಬಾರ್ಗೇನ್ನಲ್ಲಿ ಮೋದಿಯವರು ಸ್ವಲ್ಪ ಬಾಗಬೇಕಾಗುತ್ತೆ. ಮೋದಿಯವರು ಬಾಗದೆ ಬೀಗಿದರೆ ಚಂದ್ರಬಾಬು ನಾಯ್ಡು ಮತ್ತು ಇವರು ಇಬ್ಬರು ಕೂಡ, ಅಂದರೆ ನಮ್ಮ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವ್ರಿಗೆ ಇದೇ ರೀತಿ ಹೀಗೆ ಇರ್ತಾರೆ ಅನ್ನೋದನ್ನು ನೀವು, ಅಂದರೆ ಈಗಾಗಲೇ ಅವರು ಆ ರೀತಿ ಪಕ್ಷಗಳ ಜೊತೆ ಐಡಿಯಾಲಾಜಿಕಲ್ ಆಗಿ ರಾಜಿಗೆ ಎಲ್ಲ ಮಾಡಿಕೊಂಡಿದ್ದಾರೆ. ಅದರಿಂದ ಸದ್ಯಕ್ಕೆ ಅವರು ನನ್ನ ಪ್ರಕಾರ ನರೇಂದ್ರ ಮೋದಿ ಅವರ ಜೊತೆನೇ ಇರ್ತಾರೆ. ಸರ್, ನರೇಂದ್ರ ಮೋದಿ ಅವರು ನಾಯ್ಡು ಅವ್ರಿಗೆ ಎಷ್ಟು ಅನಿವಾರ್ಯ ಆಗಿದ್ದಾರೆ ಸದ್ಯದ ಸಿಚುವೇಶನ್ನಲ್ಲಿ? ಆಬ್ವಿಯಸ್ಲಿ ಅನಿವಾರ್ಯ, ನೀವು ನಂಬರ್ಗಳನ್ನ ನೋಡಿಬಿಟ್ರೆ ಖಂಡಿತವಾಗ್ಲೂ ಅನಿವಾರ್ಯ ಇದ್ದಾರೆ. ದಿನೇಶ್ ಅವರು ಹೇಳಿದಾಗೆ ವಾಟ್ ವಿಲ್ ಬಿ ದಿ ಏನೋ ಡಿಸ್ಕಷನ್ ಅಂತ. ಸಿ, ಇದು ಕೊಡೋದು ತಗೊಳ್ಳೋದು ಅಂತಾರಲ್ಲ ಹಾಗೆ, ಏನು ಹೇಳ್ತಾರೆ ಚಂದ್ರಬಾಬು ನಾಯ್ಡು ಅವರು, ಏನು ಕೊಡಲಿಕ್ಕೆ ಸಾಧ್ಯ ಅನ್ನೋದು ಒಂದು ಕಡೆ. ಇನ್ನೊಂದು, ನಾನು ಆವಾಗಲೇ ಹೇಳಿದ್ನಲ್ಲ, ಈ 233 ಇಂಡಿಯಾ ಒಕ್ಕೂಟ ಇದೆಯಲ್ಲ, ಇಂಡಿಯಾ ಒಕ್ಕೂಟದಲ್ಲಿರುವ ನಾಯಕರುಗಳಿಗೂ ಕೂಡ ತಮ್ಮ ತಮ್ಮ ರಾಜ್ಯದ ಮತ್ತು ತಮ್ಮ ತಮ್ಮ ಪಕ್ಷದ ಮತ್ತು ತಮ್ಮ ಸ್ವಂತ ಹಿತಾಸಕ್ತಿ ಬಹಳ ಮುಖ್ಯ ಆಗಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಒಂದು ಸಲ ಅಕಸ್ಮಾತ್ ನಾಳೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರೆ, ಎನ್ ಡಿ ಎ ಅಧಿಕಾರಕ್ಕೆ ಬಂದರೆ, ಈ 293 233 ಅಂತಿದೆಯಲ್ಲ, ಅದು ಬಹಳ ವ್ಯತ್ಯಾಸಗಳಾಗೋ ಸಾಧ್ಯತೆಯೂ ಇದೆ. ಏನೋ ಎನಿಬಡಿ ಕ್ಯಾನ್ ಗೋ ಎನಿವೇರ್, ರೈಟ್? ಕರ್ನಾಟಕದ ತುಂಬಾ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಅಂದ್ರೆ, ತುಂಬಾ ಜನ ಸಚಿವರು ತಮ್ಮ ತಮ್ಮ ಮಕ್ಕಳಿಗೆ ಇಲ್ಲಿ ಟಿಕೆಟ್ ಕೊಡಿಸಿದ್ರು, ಆದ್ರೆ ಅದರಲ್ಲಿ ಬಹುತೇಕ ಜನ ಸೋಲು ಕಂಡಿದ್ದಾರೆ. ಮೃಣಾಳ್ ಹೆಬ್ಬಾಳ್ಕರ್, ಸಂಯುಕ್ತ ಪಾಟೀಲ್, ಸೌಮ್ಯರೆಡ್ಡಿ ಸೋಲು ಒಪ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ. ರಾಜ್ಯದಲ್ಲಿ ಸ್ಪರ್ಧಿಸಿದಂತಹ ಸಚಿವರ ಮಕ್ಕಳಲ್ಲಿ ಮೂವರಿಗೆ ಗೆಲುವು ದಕ್ಕಿದೆಯಷ್ಟೇ, ಇನ್ನೂ ಮೂವರ ಸಚಿವರ ಮಕ್ಕಳಿಗೆ ಇಲ್ಲಿ ಸೋಲು. ಕುಟುಂಬದ ವಾರ್ನಲ್ಲಿ ಶ್ಯಾಮ್ನೂರ್ ಕುಟುಂಬಕ್ಕೆ ಸದ್ಯಕ್ಕೆ ಗೆಲುವಾಗಿದೆ, ಮೋಸ್ಟ್ಲಿ ಅಲ್ಲಿ ವಿನಯ್ ಕುಮಾರ್ ಅವರ ಸ್ಪರ್ಧೆಯಿಂದ. ಅವರು ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿತರಾಗಿದ್ರು, ಆದರೆ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು, ಸೊ ಅಲ್ಲೇನಾದರೂ ಆಯ್ತಾ ಅಂತ. ಸೊ ಇಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರು ಸೋಲನ್ನ ಅನುಭವಿಸಿದ್ದಾರೆ, ಸಿದ್ದೇಶ್ವರ್ ಸಂಸದ ಅವರ ಪತ್ನಿ. ಆದರೆ ಸಿದ್ದೇಶ್ವರ್ ಅವ್ರಿಗೆ ಟಿಕೆಟ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ತುಂಬಾ ಟಿಕೆಟ್ ಬೇಡ ಅನ್ನುವಂತಹ ಅಲೆ ಇತ್ತು. ಸಿದ್ದೇಶ್ವರ್ ಅವರು ಸ್ಪಂದಿಸ್ತಾ ಇಲ್ಲ, ನಮ್ಮ ಕರೆಗಳಿಗೆ ಸ್ವೀಕಾರ ಮಾಡ್ತಾ ಇಲ್ಲ, ಎಲೆಕ್ಷನ್ ಸಂದರ್ಭದಲ್ಲಿ ತಮ್ಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಮಾತನಾಡಿಸ್ತಾರೆ ಅನ್ನುವಂತಹ ಆರೋಪ ಕೂಡ ಇತ್ತು. ಆದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ತುಂಬಾ ವಿರೋಧ ಹೇಳಿಕೆ ಏನ್ ಕೇಳ್ಬರ್ತಾ ಇತ್ತು ಅಂತಂದ್ರೆ, ಕುಟುಂಬ ರಾಜಕಾರಣ ಅಷ್ಟೇ ಸಾಕ ಅಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಕುಟುಂಬದ ವಾರ್ನಲ್ಲಿ ಶ್ಯಾಮ್ನೂರು ಕುಟುಂಬಕ್ಕೆ ಸದ್ಯಕ್ಕೆ ಗೆಲುವಾಗಿದೆ. ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಹಾಗೂ ಶ್ಯಾಮ್ನೂರ್ ಕುಟುಂಬದ ಫೈಟ್ ಅನ್ನ ನಾವು ತುಂಬಾ ಟಫ್ ಫೈಟ್ ಅನ್ನ ನಾವು ಗಮನಿಸಿದ್ವಿ. ದಾವಣಗೆರೆ ಲೋಕಸಭಾ ಕ್ಷೇತ್ರ ತುಂಬಾ ಪ್ರತಿಷ್ಠೆಯ ಕಣ ಆಗ್ಬಿಟ್ಟಿತ್ತು. ಅಲ್ಲಿ ಸಿದ್ದೇಶ್ವರ್ ಕುಟುಂಬಕ್ಕೆ ಕೈ ಮೇಲಾಗುತ್ತಾ ಅಥವಾ ಶ್ಯಾಮ್ನೂರ್ ಕುಟುಂಬಕ್ಕೆ ಕೈ ಮೇಲಾಗುತ್ತಾ ಅನ್ನುವಂತಹ ಚರ್ಚೆಗಳ ಮಧ್ಯೆ ಇಲ್ಲಿ ಶ್ಯಾಮ್ನೂರ್ ಕುಟುಂಬದ ಕೈ ಸಹಜವಾಗಿ ಮೇಲಾಗಿದೆ.